ನಮಸ್ಕಾರ, ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರಾ ಕನ್ನಡ ಫ್ಯಾಷನ್ ಟೆಕ್ ಚಾನಲ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ನಾನು ಮೆಜರ್ಮೆಂಟ್ ಟಾಪಲ್ಲಿ ಯಾವ ಅಳತೆ ತೊಗೊಂಡು ಯಾವ ಥರ ಕಟಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗೆ ನಿಮಗೆ ಮೆಜರ್ಮೆಂಟ್ ಟಾಪಲ್ಲಿ ಅಂದರೆ ಅಳತೆ ಟಾಪಲ್ಲಿ ನಾವು ಮೆಜರ್ಮೆಂಟ್ನ ಯಾವ ಥರ ತೊಗೊಳೋದು ಅಂತ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವಿನ್ನು ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲ್ಗಡೆ ನಿಮಗೆ ಐ ಬಟನ್ನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆ ವಿಡಿಯೋನ ನೋಡ್ಬೋದು. ಮೆಜರ್ಮೆಂಟ್ ಟಾಪಲ್ಲಿ ಅಂದರೆ ಅಳತೆ ಟಾಪಲ್ಲಿ ನಾವು ಯಾವ ಥರ ಮೆಜರ್ಮೆಂಟ್ನ ತಗೊಳ್ಳೋದು, ಯಾವ್ಯಾವ ಮೆಜರ್ಮೆಂಟ್ನ ತಗೊಳ್ಳೋದು ಅಂತ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋನ ನೋಡಿಬಿಟ್ಟು ನಿಮ್ಮ ಹಾಗೆ ಈ ವಿಡಿಯೋನ ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಮೆಜರ್ಮೆಂಟ್ ಟಾಪ್ನಲ್ಲಿ ಅಳತೆ ತಗೊಂಡು ಯಾವ ಥರ ಕಟಿಂಗ್ ಮಾಡೋದು ಅಂತ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಹಾಗೆ ನಿಮಗೆ ಲೈನಿಂಗ್ನಲ್ಲಿ ಯಾವ ಥರ ಮಾರ್ಕಿಂಗ್ನ ಮಾಡಿಕೊಂಡು ಕಟಿಂಗ್ ಮಾಡಬೇಕಂತ ತೋರಿಸ್ತೀನಿ. ಮೇನ್ ಕ್ಲಾತ್ನ ಯಾವ ಥರ ಕಟಿಂಗ್ ಮಾಡಬೇಕಂತಲೂ ತೋರಿಸ್ತೀನಿ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಾನು ಯಾವುದೇ ಹೊಸ ಹೊಸ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ನೀವು ಆ ವೀಡಿಯೋಸ್ನೆಲ್ಲ ಮೊದಲು ನೋಡ್ಬೋದು, ಹಾಗೆ ಕೆಲಸನ ಆರಾಮಾಗಿ ಕಲ್ತ್ಕೊಳ್ಬೋದು. ಈಗ ನಾವು ಲೈನಿಂಗ್ ಮೇಲೆ ಯಾವ ಥರ ಮಾರ್ಕಿಂಗ್ ಮಾಡಿ ಕಟ್ ಮಾಡೋದು ಅಂತ ನೋಡೋಣ, ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿ ಲೈನಿಂಗ್ನ ನಾನು ಈ ಥರ ಡಬಲ್ ಫೋಲ್ಡಿಂಗ್ನ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಫೋಲ್ಡಿಂಗ್ನ ನೋಡಿ, ಈ ಥರ ಡಬಲ್ ಫೋಲ್ಡಿಂಗ್, ಇದು 2 ಮೀಟ್ರ್ ಲೈನಿಂಗ್ ಇದೆ. ನಿಮಗೆ ಟಾಪ್ ಕಟ್ ಮಾಡೋದಕ್ಕೆ 2 ಮೀಟ್ರ್ ಲೈನಿಂಗು ಸಾಕಾಗುತ್ತೆ. ನೀವು 2 ಮೀಟ್ರ್ ಲೈನಿಂಗ್ನ ತಗೊಂಡ್ರೆ ನಿಮಗೆ ಟಾಪ್ ಕಟ್ ಮಾಡೋದಕ್ಕೆ ಈಸಿಯಾಗಿ ಆಗುತ್ತೆ. ಈ ಥರ ಈ 2 ಮೀಟ್ರ್ ಲೈನಿಂಗ್ನ ಡಬಲ್ ಫೋಲ್ಡಿಂಗ್ ಈ ಥರ ಮಾಡ್ಕೊಳ್ಬೇಕು ನೋಡಿ. ಈ ಥರ ಡಬಲ್ ಫೋಲ್ಡಿಂಗ್ನ ಮಾಡಿಕೊಂಡು ನಾವು ಫ್ರಂಟು ಮತ್ತು ಬ್ಯಾಕ್ ಎರಡು ಒಂದೇ ಸರಿ ಕಟ್ ಮಾಡ್ತೀವಿ. ಇದಕ್ಕೆ ಫಸ್ಟ್ ಏನು ಮಾಡಬೇಕಂದ್ರೆ, 1 ಇಂಚ್ಗೆ ಕೆಳಗಡೆ ಫಸ್ಟು ಮಾರ್ಕ್ನ ಮಾಡ್ಕೊಳ್ಬೇಕು. ಇದಾದ ನಂತರ ನೀವು ಫಸ್ಟು ಲೆಂತ್ನ ತಗೊಳ್ಬೇಕು. ಈ ಮಾರ್ಕಿಂದ ರೆಡಿ ಲೆಂತ್ನ ನೀವು ತಗೊಳ್ಳಿ. ಲೆಂತು 35 ಇಂಚ್ ಇದೆ. ರೆಡಿ ಲೆಂತು ನಾನು 35 ಇಂಚ್ ತೊಗೊಂಡಿದ್ದೀನಿ. ಮೇಲ್ಗಡೆ 1/2 ಇಂಚು ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀನಿ. ಈಗ ಇದಾದ ನಂತರ ನಮಗೆ ಆರ್ಮಲ್ ಡೌನಿಂಗು, ಈ ಆರ್ಮಲ್ ಡೌನಿಂಗು ಬಂದುಬಿಟ್ಟು ನಮಗೆ ರೆಡಿ 5 ಇಂಚ್ ಇದೆ. ಅದಕ್ಕೆ 1/2 ಇಂಚ್ ಮೇಲ್ಗಡೆ ತೊಗೊಂಡಿದ್ದೀನಿ. ಮೇಲ್ಗಡೆ ತೊಗೊಂಡ್ರೆ ನಮಗೆ ರೆಡಿ 5 ಇಂಚ್ ಅನ್ನೋದು ಬರುತ್ತೆ. ಇದಾದ ನಂತರ ನಮಗೆ ಸೈಡ್ ಸ್ಲಿಟ್ಟು ಬಂದುಬಿಟ್ಟು 16 ಇಂಚ್ ಇದೆ. ಸ್ಟ್ರೈಟಾಗಿ ನಾವು ಮೆಜರ್ಮೆಂಟ್ ತೊಗೊಂಡಿದ್ದೀವಲ್ವ, ಆ್ಯಸ್ ಇಟ್ ಈಸ್ ಅದೇ ಮೆಜರ್ಮೆಂಟ್ಗೆ ನಾವು ಕಟ್ ಮಾಡ್ತಿದ್ದೀವಿ. ನೀವು ಆ ವಿಡಿಯೋನ ನೋಡಿದರೆ ನಿಮಗೆ ಇದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಮತ್ತು ವೇಸ್ಟ್ ಬಂದುಬಿಟ್ಟು 11.5 ಇಂಚ್ಗೆ ಲೆಂತ್ ತೊಗೊಂಡಿದ್ದೀವಿ. ಅದರಲ್ಲಿ ನಮಗೆ ಮೆಜರ್ಮೆಂಟ್ ಟಾಪಲ್ಲಿ ನೋಡ್ಬೋದು ಈ ಥರ ಶೇಪ್ ಎಲ್ಲಿ ಬೆಂಡ್ ಆಗಿದೆಯೋ ಅಲ್ಲಿಗೆ ನಾವು ಮೆಜರ್ಮೆಂಟ್ನ ತೊಗೊಂಡಿದ್ದೀವಿ 11.5 ಇಂಚು. ಈಗ ಇದು ನಮಗೆ 1 ಸ್ಟೆಪ್ ಮೆಜರ್ಮೆಂಟ್ನ ಹಾಕ್ಕೊಳ್ಳೋದು. ಇದಕ್ಕೆ ನಾವು ಈಗ ಎಲ್ಲ ಮಾರ್ಕಿಗೆ ಸ್ಟ್ರೈಟಾಗಿ ಈ ಥರದ ಸ್ಕೇಲ್ನ ಯೂಸ್ ಮಾಡಿಕೊಂಡು ಮಾರ್ಕ್ನ ಮಾಡ್ಕೊಳ್ಬೇಕು. ಇದಾಯಿತು. ಇದಾದ ನಂತರ ನಮಗೆ ಈ ಶೋಲ್ಡರು, ಈ ನೆಕ್ ವಿಡ್ತು ಬಂದುಬಿಟ್ಟು 2.5 ಇಂಚು. ಅದರಲ್ಲಿ ನಾವು ಪರ್ಫೆಕ್ಟಾಗಿ ನಿನ್ನೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ 5.5 ಇಂಚು ನಮಗೆ ಇದು ಬಂದಿದೆ. ಯಾವುದು ಬ್ರಾಡು 5 ಇಂಚ್ ಅದು ಕರೆಕ್ಟಾಗಿರೋದು. ಅದನ್ನ ಪರ್ಫೆಕ್ಟಾಗಿ ತೊಗೊಂಡ್ರೆ 5 ಇಂಚ್ ಬರುತ್ತೆ. 5 ಇಂಚ್ಗೆ ನಾನು ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ 3 ಇಂಚು ಪಟ್ಟಿ ಇದೆ, ಮತ್ತು 1/2 ಇಂಚು ಅದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಈಗ ಇದು ಟೋಟಲ್ಲು ಎಷ್ಟಿದೆಯೋ ಅಷ್ಟಕ್ಕೆ 1/2 ಇಂಚು ಈ ಥರ ಕ್ರಾಸ್ಗೋಸ್ಕರ ಮಾರ್ಕ್ ಮಾಡಿದ್ದೀನಿ. ಈಗ ಇದಾದ ನಂತರ ನಾವು ಚೆಸ್ಟ್ನ ತೊಗೊಳ್ಬೇಕು. ಚೆಸ್ಟ್ನ ಎಷ್ಟು ತೊಗೊಳ್ಬೇಕು, ಎಷ್ಟಿದೆ ಅದರಲ್ಲಿ 18.5 ಇಂಚ್ ಇದೆ. ಅದರಲ್ಲಿ 1/2 ಬಂದುಬಿಟ್ಟು 9.5, 9.5ಗೆ 1 ಮಾರ್ಕ್ನ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು 15.5, ಈ ವೇಸ್ಟ್ನ ಮೆಜರ್ಮೆಂಟ್ ಅದರಲ್ಲಿ 1/2, 7.75. ನೆಕ್ಸ್ಟ್ ಹಾಗೆ ಬಂದುಬಿಟ್ಟು ಹಿಪ್ ಮೆಜರ್ಮೆಂಟು 17.5 ಇದೆ, ಅದರಲ್ಲಿ 1/2, 8.75. ಇಷ್ಟು ನಾವು ಮೆಜರ್ಮೆಂಟ್ನ ಹಾಕ್ಕೊಳ್ಳೋದು. 8.75, 9 ಇಂಚ್ ಇದೆ. 8.75 ಬಂದಾಗ ಈ ಕಾಲಿನ ಎಕ್ಸ್ಟ್ರಾ ತೊಗೊಳ್ಳಿ. ಈ ಸೈಡ್ ಸ್ಲಿಟ್ಗೋಸ್ಕರ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್, ಅಂದರೆ ಇದು ಎಕ್ಸ್ಟ್ರಾ 1.5 ಇಂಚ್ನ ತೊಗೊಳ್ಳಿ. ಈ ಥರ ನಮಗೆ ಕ್ರಾಸಾಗಿ ಬೇಕು ಅಂದರೆ. ಮತ್ತು ಸ್ಲಿಟ್ಟು, ಸೈಡ್ ಸ್ಲಿಟ್ಗೋಸ್ಕರ ಫೋಲ್ಡಿಂಗ್ ಮಾಡೋದಕ್ಕೆ 1 ಇಂಚು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟಾದ ನಂತರ ಈ ಥರದ ಶೇಪ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಈ ಚೆಸ್ಟಿಂದ ವೇಸ್ಟ್ವರೆಗೂ ಈ ಥರ 1, ಮತ್ತು ವೇಸ್ಟಿಂದ
ಇಪ್ಪುವರೆಗೂ ಈ ಥರ ಮಾರ್ಕ್ನ ಮಾಡ್ಕೊಳ್ಬೇಕು. ಈ ಥರ ರೌಂಡ್ನ ಮಾರ್ಕ್ನ ಮಾಡಿಕೊಂಡು ಮತ್ತೆ ಮಾರ್ಜಿನ್ಗೋಸ್ಕರ ಇದರಲ್ಲಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾರ್ಜಿನ್ನ ತೊಗೊಳ್ಳಿ. ಮತ್ತು ಇಲ್ಲಿಂದ ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೋದು. ಈಗ ಇದಾದ ನಂತರ ನಿಮಗೆ ಈ ಸ್ಕೇಲ್ನ ಯೂಸ್ ಮಾಡಿಬಿಟ್ಟು ನಾವು ಆರ್ಮ್ ಹೋಲ್ನ ಶೇಪ್ ಯಾವ ಥರ ತೊಗೊಳ್ಳೋದಂತ ನಿಮಗೆ ತೋರಿಸ್ತೀನಿ. ನೋಡಿ ನೋಡಿ, ಈ ಸ್ಕೇಲ್ನ ಈ ಥರ ಅಡ್ಜಸ್ಟ್ಮೆಂಟಿಂಗ್ನಲ್ಲಿ ನಾವು ಮಾಡ್ಕೊಳ್ಬೇಕು. ಪರ್ಫೆಕ್ಟಾಗಿ ಈ ಥರ ಅಡ್ಜಸ್ಟ್ಮೆಂಟಿಂಗ್ನ ಮಾಡ್ಕೊಳ್ಬೇಕಂದ್ರೆ ನಮಗೆ ಈಗ ಈ ಎಡ್ಜಿಂದ ಇಲ್ಲಿಗೆ ರೌಂಡ್ ಶೇಪು ನೀಟಾಗಿ ಎಲ್ಲಿಗೆ ಬರುತ್ತೆ ಅನ್ನೋದು ಈ ಥರ ಈ ಸ್ಕೇಲ್ನ ನಾವು ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಈ ಥರ ಮಾಡಿಕೊಂಡು ಇದರಲ್ಲಿ ರೌಂಡಿಂಗ್ ಅನ್ನೋದನ್ನ ನಾವು ಮಾಡ್ಕೊಳ್ಬೇಕು. ನೋಡಿ, ಈ ಥರ ಈ ಸ್ಕೇಲ್ನ ಉಪಯೋಗಿಸೋದು ಈ ಥರ ಈ ಥರ ಇಟ್ಟುಕೊಂಡು ಈ ಸೆಂಟ್ರಿಂದ ಈ ಶೇಪ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಆ್ಯಸ್ ಇಟ್ ಈಸ್ ಇದಕ್ಕೆ ಈ ಥರ ಮಾರ್ಕ್ನ ಮಾಡ್ಕೊಳ್ಳೋದು. ಇದು ಸ್ಕೇಲ್ನ ಉಪಯೋಗಿಸ್ಕೊಂಡು ನಾವು ಮಾರ್ಕ್ ಮಾಡೋದು. ಫ್ರಂಟ್ ಡೀಪ್ ಬಂದುಬಿಟ್ಟು ನಮಗೆ ರೆಡಿ 5.5 inch ಇದೆ. ಮೇಲ್ಗಡೆ 1/2 inch ಮಾರ್ಜಿನ್ದ ಬಿಟ್ಟು 5.5 ಮಾರ್ಕ್ ಮಾಡ್ಕೊಳ್ತಿದ್ದೀವಿ. ಇದಕ್ಕೆ ಡಿಸೈನ್ ಇದೆ, ನಾನು ಅದನ್ನು ಈ ನೆಕ್ನ ಈಗ ಕಟ್ ಮಾಡ್ತಿಲ್ಲ, ಇದನ್ನು ನಾನು ಡಿಸೈನ್ ಮಾಡಬೇಕಾದ್ರೆ ಕಟ್ ಮಾಡ್ತೀನಿ. ಇಷ್ಟು ನಮಗೆ ಮೆಜರ್ಮೆಂಟ್ನ ಮಾರ್ಕಿಂಗ್ ಮಾಡೋದು. ನಾವು ಮೆಜರ್ಮೆಂಟ್ ತೊಗೊಂಡು ಮಾರ್ಕಿಂಗ್ ಮಾಡೋದು ಈ ಥರ. ಇಷ್ಟು ಮಾರ್ಕಿಂಗ್ ಮಾಡಿದ್ರೆ ನಮಗೆ ಡ್ರೆಸ್ನ ಕಟಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇಷ್ಟು ಬಿಟ್ಟು ನಮಗೆ ಮಾರ್ಕಿಂಗ್ ಮಾಡೋದಕ್ಕೆ ಇನ್ನೇನು ಇರೋದಿಲ್ಲ. ಈಗ ಈ ಮಾರ್ಕಿಂಗ್ ಎಕ್ಸ್ಟ್ರಾ ನಾವು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಈ ಥರ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ತಾ ಹೋಗಬೇಕು. ಹಾಗೆ ಶೋಲ್ಡರ್, ನೆಕ್ಸ್ಟ್ ಬಂದುಬಿಟ್ಟು ಆರ್ಮಲ್ ರೌಂಡಿಂಗ್. ನಾವು ಆ ಶೇಪ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ರೌಂಡಿಂಗ್ನ ಮಾಡಿರ್ತೀವಲ್ವ, ಆ ರೌಂಡ್ ಮಾರ್ಕಿಂಗ್ನ ಮಾಡಿರ್ತೀವಲ್ವ, ಆ ಮಾರ್ಕಿಂಗ್ ಎಷ್ಟಿರುತ್ತೋ ಅಷ್ಟಕ್ಕೆ ಕರೆಕ್ಟಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಈ ಚೆಸ್ಟ್ ಹತ್ರ ಮತ್ತು ಈ ವೇಸ್ಟ್ ಹತ್ರ ಈ ಥರ ಮಾರ್ಕಿಂಗ್ನ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ನೀವು ಫ್ರಂಟ್ ಶೇಪಲ್ಲಿ ಒಂದು ಇಲ್ಲಿ 1/2 inch ಈ ಥರ ಶೇಪ್ನ ತಗೊಳ್ಳಿ. ನಿಮಗೆ ಕಾಣಿಸ್ತಿದೆಯಲ್ವ, ಈ ಥರ ಒಂದು 1/2 inch ಶೇಪ್ನ ಕಟ್ ಮಾಡ್ಕೊಳ್ಬೇಕು. ಟಾಪ್ನ ಮೆಜರ್ಮೆಂಟ್ ತೊಗೊಂಡು ಕಟಿಂಗ್ ಮಾಡೋದು. ಇಷ್ಟು ನಿಮಗೆ ಟಾಪ್ ಮೆಜರ್ಮೆಂಟ್ ತೊಗೊಂಡು ಕಟಿಂಗ್ ಮಾಡೋದು. ಇದಕ್ಕೆ ಈಗ ನಾನು ಮೇನ್ ಕ್ಲಾತ್ನ ಯಾವ ಥರ ಹಾಕ್ಕೊಂಡು ಕಟ್ ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ. ಮೇನ್ ಕ್ಲಾತ್ನ ಈ ಥರ ಡಬಲ್ ಫೋಲ್ಡಿಂಗ್ನ ಇಲ್ಲಿ ನೋಡಿ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಒಳಗಡೆ ಫ್ರಂಟು ಮತ್ತು ಬ್ಯಾಕಿಗೆ ಎರಡು ಸೈಡ್ಗೂ ಹಾಕ್ಕೊಂಡಿದ್ದೀವಿ. ಇದ್ರ ಮೇಲ್ಗಡೆ ಈಗ ನಾವು ಈ ಲೈನಿಂಗ್ನ ಹಾಕ್ಕೊಂಡು ಮೇನ್ ಕ್ಲಾತ್ನ ಕಟ್ ಮಾಡ್ಕೊಳ್ಬೇಕು. ನಾವು ಈಗ ಲೈನಿಂಗ್ನ ಕಟ್ ಮಾಡಬೇಕಾದ್ರೆ ನಿಮಗೆ ಓಕೆ ಲೈನಿಂಗ್ನ ಕಟ್ ಮಾಡಬೇಕಾದ್ರೆ ನಿಮಗೆ ನಾನು ಇದು ಫುಲ್ಲು ಲೆಂತ್ ತೊಗೊಂಡಿದ್ದೀನಿ. ಆದರೆ ನಮಗೆ ಈ ಮೇನ್ ಕ್ಲಾತ್ಗೂ ಈ ಲೈನಿಂಗ್ಗೂ ಒಂದು 2 inch ಲೈನಿಂಗ್ ಕಡಿಮೆ ಇರಬೇಕು, ಮೇನ್ ಕ್ಲಾತ್ ಜಾಸ್ತಿ ಇರಬೇಕು. ಅದನ್ನು ನಾವು ಯಾವಾಗ ಕಟ್ ಮಾಡಬೇಕಂದ್ರೆ ಮೇನ್ ಕ್ಲಾತ್ನ ಇದ್ರ ರೆವೆಲ್ ಕಟ್ ಮಾಡಿದ್ಮೇಲೆ ಲೈನಿಂಗ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು. ಅದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಈಗ ಈ ಥರ ಹಾಕ್ಕೊಂಡ ನಂತರ ನೀವು ರೆಡಿ ಮೇನ್ ಕ್ಲಾತ್ನ ಈ ಲೈನಿಂಗ್ ಎಷ್ಟಿದೆಯೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಓಕೆ, ಈ ಥರ ಕಟ್ ಮಾಡಿದ ನಂತರ ನೋಡಿ ಇದು ಈ ಥರ 2 inch ಲೈನಿಂಗ್ನ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡಾಗ ನಮಗೆ 2 inch ಅನ್ನೋದು ಈ ಥರ ಗ್ಯಾಪ್ ಅನ್ನೋದು ಬರುತ್ತೆ. ಈಗ ಇದು ಲೆಂತ್ ನಿಮಗೆ ಎಷ್ಟು ಮಾರ್ಜಿನ್ನು ಬೇಕಾಗುತ್ತೋ ಅಷ್ಟು ಮಾರ್ಜಿನ್ನು ಸ್ವಲ್ಪ ಬಿಟ್ಕೊಂಡು ಅಂದರೆ ಒಂದು 1/2 inch ನೀವು ಬಿಟ್ಕೊಂಡು ಕಟ್ ಮಾಡಿದರೆ ನಿಮಗೆ ಸಾಕಾಗುತ್ತೆ. ಇಲ್ಲಿ ಮೇಲ್ಗಡೆ ಶೋಲ್ಡರ್ ಹತ್ರ ಕರೆಕ್ಟಾಗಿ ಲೈನಿಂಗ್ ಎಷ್ಟಿದೆಯೋ ಅಷ್ಟೇ ಕಟ್ ಮಾಡ್ಕೊಳ್ಬೇಕು. ಇದು ನಿಮಗೆ ಲೈನಿಂಗ್ನ ಮೇನ್ ಕ್ಲಾತ್ ಲೈನಿಂಗ್ನ ಮೇನ್ ಕ್ಲಾತ್ ಮೇಲೆ ಹಾಕ್ಕೊಂಡು ಯಾವ ಥರ ಕಟ್ ಮಾಡಬೇಕು ಅಂತ. ಈಗ ಬಂದುಬಿಟ್ಟು ನಿಮಗೆ ಸ್ಲೀವ್ಸ್ನ ಕಟ್ ಮಾಡೋದು ತಿಳಿಸ್ಕೊಡ್ತೀನಿ. ಇದರಲ್ಲಿ ನೋಡ್ಬೋದು ಫ್ಲವರ್ಸು ಆಪೋಸಿಟಲ್ಲಿ ಇದ್ದಾವೆ, ಈ ಕಡೆ ಸೈಡಿಂದ ಇಲ್ಲಿದ್ದಾವೆ, ಈ ಕಡೆ ಸೈಡಿಂದ ಈ ಕಡೆ ಇದ್ದಾವೆ. ಫ್ಲವರ್ಸ್ ಅನ್ನೋದು ನಮಗೆ ಈಗ ಇದರಲ್ಲಿ ಸ್ವಲ್ಪ ಆಪೋಸಿಟ್ ಇದ್ದಾವೆ. ಇವನ್ನು ನಾವು ಈ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡಾಗ ನಮಗೆ ಇದನ್ನು ನೀವು ಕಟ್ ಮಾಡಬೇಕಾದ್ರೆ ನೋಡ್ಕೊಳ್ಬೇಕು, ನೋಡಿಕೊಂಡು ನೀವು ಕಟ್ ಮಾಡಬೇಕು. ಓಕೆ, ಇದನ್ನು ನೀವು ಈ ಥರ 2 ಫೋಲ್ಡಿಂಗ್ನ ಮಾಡಿಕೊಂಡ ನಂತರ ಈ ಥರ ಮತ್ತೆ ಇನ್ನು 2 ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು. ಮಾಡಿಕೊಂಡು ಆದ ನಂತರ
ನೀವು ಈಗ ಇಲ್ಲಿಂದ ಫಸ್ಟು ಒಂದು ಮಾರ್ಕ್ನ ಮಾಡ್ಕೊಳ್ಳಿ, ಮೇಲ್ಗಡೆ ಅರ್ಧ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ಲೆಂತು ಎಷ್ಟಿದೆ, ಸ್ಲೀವ್ ಲೆಂತು 13 inches ಇದೆ. ಈ 13 inches 1 inch ಎಕ್ಸ್ಟ್ರಾ ಫೋಲ್ಡಿಂಗ್ಗೋಸ್ಕರ ತಗೊಳ್ಳಿ. ಹಾಗೆ 4¾, 9½ ಅರ್ಧ 4¾ ಲೂಸ್ ಇದೆ. ಈಗ ಇಲ್ಲಿಂದ ನೀವು ಮೆಜರ್ಮೆಂಟ್ ಟಾಪ್ ಕೊಟ್ಟಾಗ ನಿಮಗೆ ರಫ್ ಆಗಿ ಒಂದು 3 inches ಡೌನಿಂಗ್ನ ತಗೊಳ್ಬೋದು. ಈ ಥರ ತಗೊಂಡ ನಂತರ 7¼ inches ಅದು ಏನಿದೆಯೋ ಮೆಜರ್ಮೆಂಟಲ್ಲಿ ಅಷ್ಟನ್ನೇ ನೀವು ಇಲ್ಲಿ ಆರ್ಮಲ್ ರೌಂಡಿಂಗ್ಗೆ ತಗೊಳ್ಳಿ. ನಿಮಗೆ ಬಾಡಿ ಮೆಜರ್ಮೆಂಟ್ ಕೊಟ್ಟಾಗ ಮಾತ್ರ ನೀವು ಈ ಸ್ಲೀವಲ್ಲಿ ಆರ್ಮಲ್ ರೌಂಡಿಂಗ್ ಅನ್ನೋದನ್ನ 1/2 inches ಕಡಿಮೆ ಮಾಡ್ಕೊಳ್ಬೇಕು. ಆದರೆ ನಿಮಗೆ ಈ ಥರ ಅಳತೆ ಟಾಪ್ನ ಕೊಟ್ಟಾಗ ಕಡಿಮೆ ಮಾಡಬಾರ್ದು, ಎಷ್ಟಿರುತ್ತೋ ಅಷ್ಟನ್ನೇ ತಗೊಳ್ಬೇಕು. ಈಗ ಈ ಸ್ಲೀವ್ಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಕಟ್ ಮಾಡ್ಕೊಳ್ಳೋದು. ಈ ಥರ ಈಗ ಬಂದುಬಿಟ್ಟು ಇದಕ್ಕೆ ನಾವು ಫ್ರಂಟ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ಈ ಶೇಪ್ನ ನೀವು ನೀಟಾಗಿ ನೋಡಿಕೊಂಡು ಶೇಪ್ನ ಕಟ್ ಮಾಡಿ, ನಿಮಗೆ ತುಂಬ ನೀಟಾಗೆ ಬರುತ್ತೆ. ನೀವು ಇಲ್ಲ ಅಂದರೆ ಫಸ್ಟಲ್ಲಿ ಮಾರ್ಕಿಂಗ್ ಆದರೂ ಮಾಡ್ಕೊಳ್ಬೋದು, ಮಾರ್ಕಿಂಗ್ನ ಮಾಡಿಕೊಂಡು ಕಟ್ ಮಾಡಿದರೆ ನಿಮಗೆ ಇನ್ನೂ ಚೆನ್ನಾಗೇ ಬರುತ್ತೆ. ಈಗ ಈ ಫ್ರಂಟ್ ಶೇಪ್ ಅನ್ನೋದು ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ಈ ಥರ ಫ್ರಂಟು ಮತ್ತು ಬ್ಯಾಕು ಸ್ಲೀವ್ಸ್ನ ಶೇಪ್ನ ಕಟ್ ಮಾಡೋದು. ಇದು ಫ್ರೆಂಡ್ಸ್ ನಿಮಗೆ ಟೋಟಲಾಗಿ ಮೆಜರ್ಮೆಂಟ್ನ ಟಾಪ್ನ ಅಳತೆ ತೊಗೊಂಡು ಮೆಜರ್ಮೆಂಟ್ ಟಾಪಲ್ಲಿ ಯಾವ ಥರ ಕಟ್ ಮಾಡಬೇಕು ಅನ್ನೋದು ನಿಮಗೆ ಈಸಿಯಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತ ರಿಪ್ಲೈ ಕೊಡ್ತೀನಿ. ಹಾಗಾದರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.